ಇ7 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಸೌಮ್ಯ ಸತೀಶ್. ಕೋಲಾರ ಜಿಲ್ಲಾ ಆಸ್ಪತ್ರೆಯಿಂದ ಮಗು ಕಳುವು ಪ್ರಕರಣ, ಕೊನೆಗೂ ತಾಯಿಯ ಮಡಿಲು ಸೇರಿದ ಕಂದಮ್ಮ. ಕೋಲಾರ ಗಡಿ ತಮಿಳುನಾಡಿನ ಬೇರಿಕೆ ಬಳಿ ಮಗುವಿನ ರಕ್ಷಣೆ, ಕೋಲಾರ ಜಿಲ್ಲಾ ಆಸ್ಪತ್ರೆಯಿಂದ ಮಗು ಕಳುವು. ಮೂವರು ಮಹಿಳೆಯರಿಂದ ಮಗು ಕಳುವು. ಮಗು ಕಳ್ಳತನ ಮಾಡಿದ್ದ ಪೈಕಿ ಓರ್ವ ಮಹಿಳೆ ಬಂಧನ. ಸ್ವಾತಿ ಅನ್ನೋ ಮಹಿಳೆ ಬಂಧನ, ಉಳಿದ ಇಬ್ಬರಿಗೆ ಪೊಲೀಸರ ಹುಡುಕಾಟ. ಮಗುವನ್ನು ಕಳ್ಳತನ ಮಾಡಿ ತಮಿಳುನಾಡಿಗೆ ಸಾಗಿಸುತ್ತಿದ್ದ ಕಳ್ಳರು. ಪೊಲೀಸರ ಕ್ಷಿಪ್ರ ಕಾರ್ಯಾಚರಣೆಯಿಂದ ತಪ್ಪಿದ ಅನಾಹುತ. ಕೋಲಾರ ಮಹಿಳಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲು. ಇ7 ಕನ್ನಡ ನ್ಯೂಸ್ ವರದಿಗಾರರು ರೌನಕ್ ಅಲಿಖಾನ್, ಕೋಲಾರ. ಬಟ್ಟೆ ತೆಗಿಯಮ್ಮ, ಬಟ್ಟೆ ಎಲ್ಲ ಹಿಡ್ಕೊಂಡಿದ್ದೆ ಬನ್ನಿ ಅಕ್ಕ, ಹಿಡ್ಕೊಂಡಿದ್ದೆ ಬನ್ನಿ ಅವ್ರನ್ನ. ಏನೇನು ಹೆಸರು? ತೆಗಿಯಮ್ಮ ಬಟ್ಟೆ ತೆಗಿಬಿಡು. ಸ್ವಾತಿ ಯಾವೂರು? ಹಾ ಮಗುನೂ ಇದೆ, ಮಗುನೂ ಇದೆ, ಮಗುನೂ ಇದೆ. ಮಾಲೂರು? ಮಾಲೂರಲ್ಲಿ ಎಲ್ಲಿ? ಕಾರ್ ಅಲ್ಲ ಸರ್, ಬೈಕ್ ಸ್ಕೂಟಿ. ಎಲ್ಲಿ ಮಾಲೂರಲ್ಲಿ? ಮಾಲೂರು ಅಲ್ಲ ಸರ್, ಚಿಲು ಚಿಕ್ಕ ತಿರ್ತೀವ್ರು. ನಾನು ಹೇಳ್ತೀನಿ ನೋಡಿ, ಚಿಕ್ಕ ತಿರ್ತೀವ್ರು ಅಲ್ಲಿ ಬಂದಿರೋದ. ಅವ್ರ ಮಗು ಇತ್ತು, ನಾನು ಅವ್ರು ಅಳಿತಾನೆ ಅಂದ್ರೆ ಬೆಸ್ಕೋ ಫಸ್ಟ್ ಬಿಡಿ ಅಂತ ನಾನು ಹೇಳಿದ್ದು. ಹೆಸರು ಗೊತ್ತಿಲ್ಲದ್ರೆ ಅದೇ ತಗೊಂಡ್ಬಿಡ್ತಾರೆ. ಎಲ್ಲಿ ತಗೊಂಡ್ರಿ? ಅಲ್ಲಿ ಹಾಸ್ಪಿಟಲ್ ಹತ್ರ ತಗೊಂಡಿದ್ದು. ನಾವು ನ್ಯೂಸ್ ನೋಡ್ಬಿಟ್ಟು ತಗೊಂಡ್ಬರ್ತೀವಿ. ಹೌದಾ? ನಾಲ್ಕು ತಿಂಗಳು ಮುಗಿದು ಅಂತ ಇವಾಗ ಹೇಳ್ದು. ಹೌದಾ? ನಾಲ್ಕು ದಿನದ್ದು. ಸರಿ ಆಯ್ತು, ಆಯ್ತು ಬಿಡಿ.